ಏನಪ್ಪ ಅಂದರೆ ಯಶವಂತಪುರ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡೋದಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನ ಆಗ್ತಾ ಇದೆ. ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅವರು ಹೇಳಿದಂತೆ ಇನ್ನು 3-4 ದಿನ ವೆಯ್ಟ್ ಮಾಡಿಯಪ್ಪ ನೋಡೋಣ ಅಂತ ಕಾರ್ಯಕರ್ತರು ಹೇಳಿದ್ದಾರೆ. ಈ ನಡುವೆ ಎಸ್ ಟಿ ಸೋಮಶೇಖರ್ ಹಾಗೂ ಅವ್ರ ಜೊತೆ ಇರ್ತಕ್ಕಂಥ ಕಾಂಗ್ರೆಸ್ ಮೊದಲಿದ್ದ ಕಾಂಗ್ರೆಸ್ ಏನಿದ್ರು ಅವರೆಲ್ಲ ಬಿ ಜೆ ಪಿಗೆ ಹೋಗಿದಾರಲ್ಲ, ಅವ್ರನ್ನೆಲ್ಲರೂ ವಾಪಸ್ ಕಾಂಗ್ರೆಸ್ಗೆ ಕರೆತರುವ ಒಂದು ಜವಾಬ್ದಾರಿಯನ್ನು ಟಾಸ್ಕನ್ನು ಶಾಸಕ ನೆಲಮಂಗಲದ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಅವರಿಗೆ ನೀಡಲಾಗಿದೆ ಅನ್ನೋದು ಈಗ ಗೊತ್ತಾಗಿದೆ. ಹೀಗಾಗಿಯೇ ಬಿ ಜೆ ಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಬೆಂಬಲಿಗರ ಸಭೆಯಲ್ಲಿ ನೆಲಮಂಗಲ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಭಾಗಿಯಾಗಿದ್ದರು. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಅವರು, ಶಾಸಕರು ನಮ್ಮ ಪಕ್ಷಕ್ಕೆ ಬರೋದಾದರೆ ಸಿದ್ದರಾಮಯ್ಯ ಒಪ್ಕೊಳ್ತಾರೆ, ಶಾಸಕ ಸೋಮಶೇಖರ್ ಹಾಗೂ ಬೆಂಬಲಿಗರು ಕಾಂಗ್ರೆಸ್ ಸೇರುವುದಾಗಿ ಶ್ರೀನಿವಾಸ್ ಹೇಳಿದ್ದಾರೆ. ಶಾಸಕ ಎಸ್ ಟಿ ಸೋಮಶೇಖರ್ ಸಹ ಕಾಂಗ್ರೆಸ್ಗೆ ಬರುವ ವಿಶ್ವಾಸ ಇದೆ, ಬೆಂಬಲಿಗರು ಬರುತ್ತೇವೆ ಅಂದಮೇಲೆ ಸೋಮಶೇಖರ್ ಬಿ ಜೆ ಪಿಯಲ್ಲಿ ಇರ್ತಾರಾ ಅಂತ ಪ್ರಶ್ನೆ ಮಾಡಿದರು. ಸ್ಥಳೀಯವಾಗಿ ಶಾಸಕರು ಬೆಂಬಲಿಗರ ಕತ್ತು ಕೊಯ್ಯುವ ಕೆಲಸ ನಡೀತಾ ಇದೆ. ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಲ್ಲಿ ಗೆದ್ದಿದ್ದು ಸ್ವಂತ ಬಲದಿಂದ, ಅವರನ್ನು ಸೋಲಿಸೋದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದ್ರು. ಇದೆಲ್ಲ ಕಾರಣಗಳಿಂದಾಗಿ ಶಾಸಕ ಸೋಮಶೇಖರ್ ಬೆಂಬಲಿಗರು ಬೇಸರಗೊಂಡಿದ್ದಾರೆ ಅಂತ ಶಾಸಕ ಶ್ರೀನಿವಾಸ್ ಹೇಳಿದರು. ಬಿ ಜೆ ಪಿಯಲ್ಲಿ ನಮಗೆ ಉಳಿಗಾಲ ಇಲ್ಲ, ನಮ್ಮ ವಿರುದ್ಧ ಪಿತೂರಿ ನಡೀತಾ ಇದೆ, ಆದಷ್ಟು ಬೇಗ ಒಂದು ನಿರ್ಧಾರ ಮಾಡಿ ಅಂತ ಎಸ್ ಟಿ ಸೋಮಶೇಖರ್ ಅವರಿಗೆ ಬೆಂಬಲಿಗರು ಕೂಡ ಒತ್ತಾಯ ಮಾಡಿದ್ದಾರೆ. ಆದರೆ ಎಸ್ ಟಿ ಸೋಮಶೇಖರ್ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ, ನೋಡೋಣ. ಒಟ್ಟಿನಲ್ಲಿ ಎಸ್ ಟಿ ಸೋಮಶೇಖರನ್ನು ವಾಪಸ್ ಕಾಂಗ್ರೆಸ್ಗೆ ತರಬೇಕು ಅಂತ ಶಾಸಕರಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಕ್ಷೇತ್ರದ ಶ್ರೀನಿವಾಸ್ ಅವರಿಗೆ ಟಾರ್ಗೆಟನ್ನು ಕೊಡಲಾಗಿದೆ. ಸಿದ್ದರಾಮಯ್ಯನ ಕೂಡ ಒಪ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನ ಕೂಡ ತುಂಬ ಹೊಗಳಿದ್ರು ಇತ್ತೀಚೆಗಷ್ಟೇ. ಎಸ್ ಟಿ ಸೋಮಶೇಖರ್ ಹಿಂದೆ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗ ನನ್ನ ಕ್ಷೇತ್ರಕ್ಕೆ ತುಂಬ ಅನುದಾನವನ್ನು ಕೊಟ್ಟಿದ್ದರು, ಅವ್ರು ಹೇಳಿದ್ದು ನುಡಿದಂತೆ ನಡೀತಾರೆ ಅಂತೆಲ್ಲವೂ ಕೂಡ ಕಮೆಂಟ್ಸ್ ಮಾಡಿದರು. ಒಂದು ರೀತಿ ಆಗಲಿಂದಲೂ ಕೂಡ ಶುರುವಾಗುತ್ತೆ, ಎಸ್ ಟಿ ಸೋಮಶೇಖರ್ ವಾಪಸ್ ಬರ್ತಾರಂತೆ ಅಂತ ನೋಡೋಣ ಹೇಗೆ ಆಗುತ್ತೆ ಅಂತ ಕಾಲ ನಿರ್ಧಾರ ಮಾಡುತ್ತೆ. ಬಹುಶಃ ಈ ನಡೆದಿಂದಲೇ ಎಲ್ಲವೂ ಕೂಡ ಸ್ಪಷ್ಟ ಆಗ್ಬೋದು. ಎಸ್ ಟಿ ಸೋಮಶೇಖರ್, ಗೋಪಾಲಯ್ಯ, ಶಿವರಾಮ್ ಹೆಬ್ಬಾರ್, ಮುನ್ರತ್ನ ಅಂತೂ ಬರಲ್ಲ ಅಂತ ಹೇಳಿದರೆ, ಎಮ್ ಟಿ ಬಿ ನಾಗರಾಜ್, ಹೊಸಕೋಟೆ ಮಾಜಿ ಶಾಸಕರು, ಮಾಜಿ ಸಚಿವರು ಬರ್ತಾರ ವಾಪಸ್ಸು ಎಲ್ಲ ಚರ್ಚೆ ಆಗ್ತಾಯಿದೆ. ಮತ್ತು ಬೈರ್ತಿ ಬಸವರಾಜ್ ಕೂಡ ಲಿಸ್ಟಲ್ಲಿ ಇದ್ದಾರಂತೆ, ನೋಡೋಣ ಯಾರು ವಾಪಸ್ ಬರ್ತಾರೆ ಅಂತ.